ಸೊ ಸಿನಿಮಾ ಅಂತ ಬಂದಾಗ ಅಂದ್ರೆ ಬೆಂಕಿನ ಟೈಟಲ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀರಾ, ಸೊ ಯಾವ ತರದ ಒಂದು ಶೂಟಿಂಗ್ ವೈಸ್ ಹೋದಾಗ ನಿಮ್ಗೆ ಆ ಹೊಸ ಅನುಭವ? ಯಾಕಂದ್ರೆ ತುಂಬಾ ತರ ಸಿನಿಮಾಗಳು ನೀವು ಮಾಡಿದೀರಾ, ಎಲ್ಲದರಲ್ಲೂ ವೆರೈಟಿ ಆಫ್ ರೋಲ್ಸ್ ಮಾಡಿದೀರಾ, ಅಂದ್ರೆ ಬೆಂಕಿ ಯಾಕೆ ಸ್ಪೆಷಲ್ ಅಂತ? ಸ್ಪೆಷಲ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಈ ರಾಮಾರ್ಜುನ ಸಿನಿಮಾ ನಂದು ರಿಲೀಸ್ ಆದ್ಮೇಲೆ ನಮ್ಮ ಪ್ರೀವಿಯಸ್, ಸೊ ಅದಾದ ನಂತರ ಬೆಂಕಿ ಸ್ಕ್ರಿಪ್ಟ್ ಶಾನ್ ಅವ್ರ ಕಡೆಯಿಂದ ನಾನು ಕೇಳಿದೆ. ಅದು ಬಿಫೋರೇ ರಾಮಾರ್ಜುನ ರಿಲೀಸ್ ಟೈಮ್ಲ ಕೇಳ್ತಿದ್ದೆ. ನನಗೆ ಆ ಪಾಯಿಂಟ್ ಲೈನ್ ತುಂಬ ಇಷ್ಟ ಆಗಿತ್ತು ಅವ್ರು ತೊಗೊಂಡೋಗಿರೋ ರೀತಿ, ಎಸ್ಪೆಷಲಿ ಸೆಕೆಂಡ್ ಆಫ್ ಸಿ ನನ್ನ ಸಿನಿಮಾ ನಾನು ಉಳ್ಕೊಬೋದು, ಬಟ್ ಸೆಕೆಂಡ್ ಆಫ್ ಸ್ಕ್ರೀನ್ ಪ್ಲೇ ಆ ಇರೋ ಮಜಾ ಕ್ಲೈಮ್ಯಾಕ್ಸ್ ಮಜಾ ತುಂಬ ಇಷ್ಟ ಆಯಿತು. ಸೊ ಈ ಸಿನಿಮಾ ನಾನು ನೆಕ್ಸ್ಟ್ ತೊಗೊಬೇಕು ಅನಿಸ್ತು. ಸೊ ಇನ್ನು ವಿಲೇಜ್ ಪಾತ್ರ ಆಗಿರೋದು ನನಗೆ ಫಸ್ಟ್ ಟೈಮ್, ಸೊ ನಾನು ಎಕ್ಸೈಟ್ ಆಗಿದೆ. ಸೊ ಮೇಜರ್ ಒಂದು ಲುಕ್ ಟೆಸ್ಟ್ ಮಾಡಿದಾಗ ಆ ಬೊಟ್ಟು ರೆಡ್ ಕುಂಕುಮ ಇಟ್ಟಿದ ತಕ್ಷಣ ಏನೋ ಒಂದು ಆ ಕಳೆ ಬಂದ್ಬಿಡ್ತು, ಕ್ಯಾರೆಕ್ಟರ್ಗೆ ಒಂದು ಕಳೆ ಬಂದ್ಬಿಡ್ತು. ಸೊ ನಂಗೆ ನಿಜವಾಗ್ಲೂ ಈಗ ವಿತೌಟ್ ದಟ್ ಸ್ಕ್ರೀನ್ ಮುಂದೆ ಹೋಗೋದಕ್ಕೆ ನನಗೂ ಒಂಥರ ಅನ್ಸುತ್ತೆ, ಅಯ್ಯೋ ಮಜಾ ಇಲ್ಲನೋ. ಅದು ಹಾಕ್ಕೊಂಡು ಒಂದು ತಾಯ್ತಾ, ಸೊ ನಮ್ಮ ನೇಟಿವ್ ಎಷ್ಟು ಅಂದ ಕೊಡುತ್ತೆ ಒಂದು ಪಾತ್ರಕ್ಕೆ. ಸಿ ಮೇಜರ್ ಏನೂ ಇಲ್ಲ, ಬೇರೆ ಸಿನಿಮಾನೂ ಮೇಜರ್ ಅನ್ಸಿಲ್ಲ, ಬಟ್ ಆ ಸುಮ್ಮನೆ ಒಂದು ಆ ಕುಂಕುಮ ಆಗಿರ್ಬೋದು, ಒಂದು ತಾಯ್ತ ಆಗಿರ್ಬೋದು, ನಮ್ಮತನ ಅನ್ನೋದು ಎದ್ದು ಕಾಣಿಸ್ಬಿಡುತ್ತೆ. ಸೊ ಆ ಪಾತ್ರ ಆಗಿರ್ಬೋದು, ವಿಲೇಜಲ್ಲಿ ಹೋಗಿ ಶೂಟ್ ಮಾಡೋದಾಗಿರ್ಬೋದು. ಸೊ ಅಲ್ಲೇ ನಾವು ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಹೋಗ್ತಿರ್ಲಿಲ್ಲ, ಹೋಟ್ಲ್ಸ್ಗೆ ಹೋಗ್ತಿರ್ಲಿಲ್ಲ, ಅಲ್ಲೇ ಕ್ಯಾರವನ್ ಹಾಕ್ಕೊಂಡು ವಿಲೇಜಲ್ಲಿ ಎದ್ಬಿಡ್ತಾಯಿದ್ರು. ಸೊ ಬೆಳಿಗ್ಗೆ 6 ಗಂಟೆಗೆ ಎದ್ದು ಅಲ್ಲೇ ಓಡಾಡಿಕೊಂಡು, ಸೊ ನಾನು ಎಲ್ಲಿ ಶೂಟ್ ಮಾಡಿದ್ನೋ ನಾನು ಹೋಟ್ಲ್ ಅಲ್ಲಿಂದ ಒಂದು ಯೂಶ್ವಲಿ ಟೀಮ್ ಎಲ್ಲ ಹೋಗ್ಬಿಡ್ತಾಯಿತ್ತು. ಒಂದು 30-40 ಕಿಲೋಮೀಟರ್ಸಲ್ಲಿ ಹೋಟ್ಲ್ ರೂಮ್ಸ್ ಇರ್ತಿತ್ತು, ಬಟ್ ನಾನು ಹೋಗ್ತಿರ್ಲಿಲ್ಲ, ನಾನು ಕ್ಯಾರವನ್ ಉಳ್ಕೊಂತಿದ್ದೆ, ಅಲ್ಲೇ ಜೊತೆಲಿ ಇರ್ತಿದ್ದೆ. ಸೊ ಎಲ್ಲ ಒಳ್ಳೆ ಮಜಾ ಕೊಡುತ್ತೆ ಈ ಸಿನಿಮಾ ಶೂಟಿಂಗಲ್ಲಿ. ಎಲ್ಲಿ ಶೂಟಿಂಗ್ ನಡೆದಿತ್ತು, ಎಲ್ಲಿ ಇದೆಲ್ಲ ಎಂಜಾಯ್ಮೆಂಟ್? ಕೊಳ್ಳೆಗಾಲದಲ್ಲಿ ಮಾಡಿದ್ದೀವಿ, ಚೆನ್ನರಾಯಪಟ್ಟಣ ಮಾಡಿದ್ದೀವಿ, ಮಂಡ್ಯ ಹತ್ರ ಮಾಡಿದ್ದೀವಿ, ಹೊಸೂರ್ ಹತ್ರ ಮಾಡಿದ್ದೀವಿ, ಬಾಗೇಪಲ್ಲಿ ಹತ್ರ. ಸೊ ನನಗೇನಂದರೆ ನಾನೊಂದು ವಿಲೇಜ್ ತೋರಿಸ್ತಿದ್ದೀನಿ, ಸೊ ಒಂದೇ ವಿಲೇಜಲ್ಲೇ ನಮಗೆಲ್ಲವೂ ಸಿಗೋದಿಲ್ಲ. ಸೊ ನಮ್ಗೆ ಎಲ್ಲೆಲ್ಲ ಅದ್ಭುತ ಅನಿಸ್ತು ಲೊಕೇಶನ್ಸು, ಅಲ್ಲೆಲ್ಲ ಹೋಗ್ಬಿಟ್ಟು ಓಕೆ, ಒಂದು ಕಡೆ ವಿಲೇಜ್ ಚೆನ್ನಾಗಿ ಕಾಣಿಸುತ್ತೆ, ಒಂದು ಕಡೆ ಕೆರೆ ಕಟ್ಟೆ ತುಂಬ ಚೆನ್ನಾಗಿರುತ್ತೆ, ಇನ್ನೊಂದು ಕಡೆ ಅಗ್ರಿಕಲ್ಚರ್ ಫೀಲ್ಡ್ಸ್ ಚೆನ್ನಾಗಿರುತ್ತೆ. ಸೊ ಈ ಥರ ಡಿವೈಡ್ ಮಾಡ್ಕೊಂಡು ನಾವು ಹೋಗಿ ಶೂಟ್ ಮಾಡಿದೆ. ಅಂದರೆ ನಾವು ನೋಡೋ ಆ ಬೆಂಕಿ ಇರುವಂಥ ಆ ವಿಲೇಜು ಅದ್ಭುತವಾಗಿರಬೇಕು ಅನ್ನೋದು. ಅಂದರೆ ನನಗೆ ಸಿ ವಿಲೇಜ್ ಸಬ್ಜೆಕ್ಟ್ ಅಂದ ಕೂಡಲೇ ಎಲ್ಲರೂ ಅಂದ್ಕೊಂಡು ವಿಲೇಜ್ ಸಬ್ಜೆಕ್ಟ್ ಎಲ್ಲ ಹೋಗಿ ಮಾಡ್ಕೊಂಬಂದ್ಬಿಡ್ತಾರೆ, ನನಗೆ ಅದು ಇಷ್ಟ ಇರಲಿಲ್ಲ, ತುಂಬ ಅದ್ದೂರಿ ತಂದಲ್ಲಿ ವಿಲೇಜ್ ಸಬ್ಜೆಕ್ಟ್ ಮಾಡಬೇಕು ಅನ್ನೋದಿತ್ತು. ಸೊ ಅದು ಟೀಸರ್ ನೋಡಿದಾಗ ಅದು ಗೊತ್ತಾಗುತ್ತೆ. ಮತ್ತೆ ಈ ನೈಟ್ ಪೋರ್ಷನ್ಸ್ ಜಾಸ್ತಿ ಕಾಣಿಸ್ತಾ ಇದೆ, ಅದೊಂಥರ ನೋಡೋದಕ್ಕೆ ಒಂಥರ ಮಜಾ ಜಾಸ್ತಿ ಥಿಯೇಟರ್ ಅಲ್ಲಿ, ಬ್ಲಾಕ್ ಅಂಡ್ ವೈಟ್ ಇದರಲ್ಲಿ. ನೈಟ್ ಇದ್ರೆ ನೈಟ್ ಶೇಡ್ ಇದ್ರೆ ಅದು ಸಖತ್ತಾಗಿರುತ್ತೆ. ಏನ್ ಈ ತರದ ಶೂಟಿಂಗ್ ಎಲ್ಲ ಹೆಂಗಿತ್ತು, ನೈಟ್ ಟೈಮ್ ಶೂಟಿಂಗ್ಸ್? ಅದು ಈ ಸಿನಿಮಾದ ಹೆಂಗಿತ್ತಂದ್ರೆ ಆಕ್ಚುಲಿ ಫಸ್ಟ್ ಸ್ಕೆಡ್ಯೂಲ್ ಆಕ್ಟಿಂಗ್ ಸ್ಕೆಡ್ಯೂಲ್ ಹಾಕೊಂಡು ಹೋಗಿದ್ವಿ. ಸೊ ನಾವು ಡೈರೆಕ್ಟರ್ ಎಲ್ಲ ಪ್ಲಾನ್ ಮಾಡಿ ಬೆಳಿಗ್ಗೆ ಎಲ್ಲ ಒಂದು ಫೈಟ್ ಮಾಡ್ತಿದ್ವಿ, ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು ಫೈಟ್ ಮಾಡ್ತೇವೆ, ಮತ್ತೆ ಒಂದು ಹಾಫ್ ಆನ್ ಅವರ್ ಬ್ರೇಕ್, 6 ಗಂಟೆಯಿಂದ ಅಗೇನ್ 3 ಗಂಟೆವರೆಗೂ, ಈ ಥರ ಕಂಟಿನ್ಯೂಸ್ 10 ಡೇಸ್ ಮಾಡಿದ್ದೀವಿ. ಸೊ ಈ ಸಿನಿಮಾಲಿ ನೈಟ್ ತುಂಬ ಪೋರ್ಷನ್ಸ್ ಇರೋದ್ರಿಂದ ಸೊ ಡಬಲ್ ಕಾಲ್ ಶೀಟ್ ಟ್ರಿಬಲ್ ಕಾಲ್ ಶೀಟ್ ಅದೆಷ್ಟು ದಿನ 24 ಅವರ್ಸ್ ಎಲ್ಲ ಶೂಟ್ ಮಾಡಿದ್ವಿ. ಸೊ ಒಳ್ಳೆ ಮಜಾ ಕೊಡ್ತಿತ್ತು. ಅದೇ ಕ್ಯಾರೆಕ್ಟ್ರ್ ಸಿ ಒಂದು ಪಾತ್ರನ ಎಂಜಾಯ್ ಮಾಡುವಾಗ ನಿಮಗೆ ನಾನು ಕಷ್ಟಪಡ್ತೀನಿ ಅನಿಸೋದಿಲ್ಲ, ಆಚೆ ಅವ್ರು ಏನು ಗುರು ಇವನು ನಿದ್ದೆ ಮಾಡಿದ್ರೆ ನನಗೆ ಆ ತಾಟೆ ಬರ್ತಿರ್ಲಿಲ್ಲ, ಬಿಕಾಸ್ ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ ಕ್ಯಾರೆಕ್ಟರ್ನ, ಈ ಲೈನ್ಸ್ ಹೇಳಬೇಕು, ಈ ಡೈಲಾಗ್ಸ್ ಬರುತ್ತೆ, ಈಗ ನೆಕ್ಸ್ಟ್ ಈ ಸೀನ್ ಇದೆ. ಅಂದರೆ ಫ್ರಮ್ ಡಿಸ್ಕಷನ್ ಲೆವೆಲಿಂದ, ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಡಿಸ್ಕಷನ್ ಲೆವೆಲಿಂದ ಎಲ್ಲವೂ ಇದ್ರಿಂದ ಸೊ ಎಲ್ಲವೂ ಗೊತ್ತು, ಎಕ್ಸೈಟೆಡ್ ತುಂಬ ಚೆನ್ನಾಗಿತ್ತು. ಇದನ್ನು ಇನ್ನೂ ಎಷ್ಟು ಚೆನ್ನಾಗಿ ತೆಗಿಯೋಣ ನಾವು, ಸೊ ಡೈರೆಕ್ಟರ್ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಇದನ್ನು ಇನ್ನೂ ಎಷ್ಟು ಚೆನ್ನಾಗಿ ತೆಗಿಬೋದು. ಸಿ ವಿಜುವಲಿ ನನಗೆಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟ ಇಲ್ಲ. ವೆನ್ ಇಟ್ ಕಮ್ಸ್ ಟು ಇವಾಗ ನನಗೆ ನನ್ನ ಆ್ಯಕ್ಟಿಂಗ್ ಕೆರಿಯರ್ ಎಷ್ಟು ಇಂಪಾರ್ಟೆಂಟು, ನನ್ನ ವಿಂಕ್ವಿಸಲ್ ಬ್ಯಾನರು ಅಷ್ಟೇ ಇಂಪಾರ್ಟೆಂಟ್. ಸೊ ನನ್ನ ಬ್ಯಾನರಲ್ಲಿ ನಾನು ಮಾಡುವಾಗ ನನಗೆಲ್ಲೂ ಕಾಂಪ್ರಮೈಸ್ ಅನ್ನೋದು ಒಂದು ಪಾಯಿಂಟಲ್ಲಿ ಹೋಗಬಾರ್ದು ಅಂತ. ನೈಟ್ ಎಫೆಕ್ಟಲ್ಲಿ ನಾವು 1000 ಫ್ರೇಮ್ಸ್ ಹೋಗಿದ್ದೀವಿ, ವಿಚ್ ಈಸ್ ನಿಮಗೆ ಬೆರಳಣಿಕೆಯಷ್ಟು ಸಿನಿಮಾ ಮಾತ್ರ ಹೋಗುತ್ತೆ, ಬಿಕಾಸ್ ನಿಮ್ಗೆ ಎಷ್ಟು ಯೂನಿಟ್ ಇಟ್ಟರು ಸಾಲಲ್ಲ, ಒಂದು ಯೂನಿಟ್ ಸಾಲಲ್ಲ, 3-4 ಯೂನಿಟ್ ಅದು 6-7 ಯೂನಿಟ್ ಇಟ್ಟಿದ್ವಿ. ಸೊ ಈ ಥರ ಎಷ್ಟೋ ಎಪಿಸೋಡ್ಸ್ ಇದ್ದಾವೆ, ಜಸ್ಟ್ ಯುನೋ ನಮ್ಮ ಸಿನಿಮಾ ನಾವು ಆಡಿಯನ್ಸ್ ಮುಂದೆ ಹೋದಾಗ ತುಂಬ ಪ್ರೌಡಾಗಿ ಹೇಳ್ಕೊಬೇಕು, ಇದು ನನ್ನ ಸಿನಿಮಾ ಗುರು, ಬಂದು ನೋಡು ರಿಲೀಸ್ ಆಗ್ತಿದೆ ಅಂತ. ಅದು ಹೇಳುವಾಗ ನನಗೆ ಡೌಟ್ ಇದ್ದಾಗ ನಾನು ಹೇಳೋದಕ್ಕಾಗಲ್ಲ. ಸೊ ಐ ಆಮ್ ವೆರಿ ಪ್ರೌಡ್ ದಟ್ ಯುನೋ ದಿಸ್ ಇಸ್ ಮೈ ಸಿನಿಮಾ, ನಾನು ಮಾಡಿದ್ದೀನಿ, ಈ ಅದ್ದೂರಿಯಾಗಿ ಮಾಡಿದ್ದೀನಿ. ಸೊ ಬನ್ನಿ, ನನ್ನ ಇನ್ವಿಟೇಷನ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ.